ಆತ್ಮೀಯರೇ, ತಮಗೆಲ್ಲ ಸಸ್ಯ ನಿಧಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಸ್ಯ ಲೋಕ ವಿಸ್ಮಯಕಾರಿ ಲೋಕ, ಅದ್ಭುತ ಲೋಕ, ಔಷಧ ಲೋಕ. ಸಸ್ಯ ಮಾನವನಿಗೆ ಅತ್ಯುಪಕಾರಿ ಔಷಧಿಯೂ ಹೌದು, ಅಮೃತವೂ ಹೌದು. ನಮ್ಮ ನಿತ್ಯ ಜೀವನಕ್ಕೆ ನಾವು ಬಳಸಿಕೊಳ್ಳುವಂತಹ ಸಸ್ಯಗಳು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುತ್ತವೆ. ಆ ಸಮೃದ್ಧಿ, ಆ ಸಂಪತ್ತು, ಆ ನಿಧಿ, ನಾವು ಅದರ ಮಹತ್ವವನ್ನು ಅರಿತುಕೊಳ್ಳಬೇಕಾಗಿದೆ, ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿದೆ. ಸುತ್ತಮುತ್ತಲೂ ನಾವು ನಡೆದಾಡುವಾಗ ಲಕ್ಷಾಂತರ ತೆರನಾದ, ಕೋಟ್ಯಾಂತರ ತೆರನಾದ ಸಸ್ಯಗಳು ಹರಡಿಕೊಂಡಿರುವುದನ್ನು ಕಾಣ್ತೇವೆ. ಜಗತ್ತಿನಾದ್ಯಂತ ಇವತ್ತು ಸಸ್ಯಕ್ಕೆ ಅತೀ ಮಹತ್ವ ಬಂದಿದೆ. ಸಸ್ಯವಿಲ್ಲದೆ ಮನುಷ್ಯನ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಸ್ಯಗಳು ಅದ್ಭುತವಾಗಿ ನಮಗೆ ಸಹಾಯಕಾರಿಯಾಗಿವೆ. ಇಲ್ಲಿ ನಾವು ಒಂದು ರಾ ಮಟೀರಿಯಲ್ ಆಗಿ ಇದನ್ನು ಕಸ ಅಂತ ತಿಳ್ಕೊಳ್ತೀವೋ, ಅದನ್ನೇ ರಸ ಆಗಿ ಪರಿವರ್ತಿಸಿ, ಔಷಧಿಯನ್ನಾಗಿ ಪರಿವರ್ತಿಸಿ, ಎಂಪ್ಯೂಲ್ನಲ್ಲಿ ಔಷಧಿಯನ್ನು ಮಾಡಿ ಕಳಿಸಿದಾಗ ಅದನ್ನೇ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ರೋಗವನ್ನು ಗುಣಪಡಿಸಿಕೊಳ್ಳಲಿಕ್ಕೆ ಬಳಸ್ತೀವಿ. ಇಂತಹ ಒಂದು ವಿಶಿಷ್ಟ ಸಮಯದಲ್ಲಿ ಯಾವ ರೀತಿ ಸೂರ್ಯಪಾನ ಹೂವು ಸೂರ್ಯನತ್ತ ಮುಖ ಮಾಡುತ್ತದೆಯೋ, ಅದೇ ವಿಧವಾಗಿ ಇವತ್ತು ಇಡೀ ಜಗತ್ತು ಆಯುರ್ವೇದದತ್ತ ಮುಖ ಮಾಡಿದೆ. ಆಯುರ್ವೇದೀಯ ದಿನಬಳಕೆಯ ಸಸ್ಯಗಳನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಸ್ವೀಕರಿಸಲು ಮುಂದಾಗ್ತಾ ಇದೆ. ಇಂತಹ ಒಂದು ಕುತೂಹಲಕಾರಿ ವಿಷಯಗಳನ್ನು ನಮ್ಮೆದುರು ಬಿಚ್ಚಿಡುವ ಎಸ್ ಎಚ್ ಮಧಾಪ್ ಸಾಹೇಬರಿಗೆ ಸಸ್ಯನಿಧಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವತ್ತು ಅವರು ತಂದಂತಹ ಸಸ್ಯದ ಕುರಿತು ನಾವು ನೀವು ಅರಿಯಲು ಪ್ರಯತ್ನಿಸೋಣ. ಸಸ್ಯನಿಧಿಯ ಗ್ರೂಪ್ನ ಎಲ್ಲ ಸದಸ್ಯರಿಗೆ ಇಂದು ನಾವು ಸ್ವಾಗತ ಕೋರುತ್ತಾ ತಮ್ಮೆದುರುಗಡೆ ಒಂದು ನಾವು ಸಸ್ಯವನ್ನು ಇಟ್ಟಿದ್ದೇವೆ. ಇದು ಬಹುಶಃ ಎಲ್ಲರಿಗೂ ಚಿರಪರಿಚಿತ ಸರ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಅಜವಾನ್ ಗಿಡ ಅಂತ ಕರೀತೀವಿ ಸರ್. ಹೌದು, ಅಜವಾನ್ ಗಿಡ ಅಂದಾಗ ಈ ಗೊಂದಲ ಆಗಬಾರ ಸರ್. ಕಾಳು ಅಜವಾನು, ಓಂ ಕಾಳು ಬೇರೆ, ಇದು ಬೇರೆ ಸರ್. ಅದು ಗೊಂದಲ ಇದ್ದೇ ಇದೆ ಸರ್, ಯಾಕಂದ್ರೆ ಇದರಿಂದನೇ ಬಹುಶಃ ಅದು ಅಜವಾನ್ ಆಗಿದೆ ಅಂತ ತಿಳ್ಕೊಳ್ಳೋರು ಇದ್ದಾರೆ, ತಿಳಿದುಕೊಂಡಿದ್ದಾರೆ. ಇಲ್ಲ ಸರ್, ಯಾಕಂದ್ರೆ ಇದ್ರ ವಾಸನೆ ನಾವು ಹೋಗ್ತಾ ಬರ್ತಾ ಸ್ವಲ್ಪ ಇದ್ರ ಸಮೀಪ ಹೋದ್ರು ಸಾಕು, ಇಷ್ಟು ಸುವಾಸನೆ ಬರ್ತದೆ. ಆ ಸುವಾಸನೆಯಲ್ಲಿ ಅಜವಾನದ ವಾಸನೆ ಬರ್ತದೆ. ಹೀಗಾಗಿ ಇದನ್ನ ಅಜವಾನದ ಗಿಡ ಅಂತ ನಾವು ಕರಿತೀವಿ. ಆದ್ರೆ ಆ ಅಜವಾನದ ಓಮ್ ಕಾಳಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋದು ಮೊದಲು ಸ್ಪಷ್ಟಪಡಿಸಿನೇ ಮುಂದುವರಿಯೋಣ. ಇದಕ್ಕೆ ಅಜವಾನಲ್ಲಿ ಉರ್ದು ಭಾಷೆಯಲ್ಲಿ ಅಜವಾನ್ ಕಾ ಪತ್ತಾ, ಪತ್ತಾ ಅಜವಾನ್ ಅಂತ ಕರೀತಾರೆ ಸರ್. ಇದನ್ನೇ ಮತ್ತೆ ಇದಕ್ಕೆ ಬೇರೆ ಹೆಸರುಗಳಂದ್ರೆ ದೊಡ್ಡ ಪತ್ರೆ ಅಂತಿದೆ, ದೊಡ್ಡ ಪತ್ರೆ, ಸಾಂಬಾರು ಬಳ್ಳಿ ಅಂತ ಕರೀತಾರೆ ಸರ್. ಆಮೇಲೆ ಇದಕ್ಕೆ ಸಂಸ್ಕೃತ ಸಾಂಬಾರು ಬಳ್ಳಿ ಅಂದ್ರೆ ಇದು ಸಾಂಬಾರಕ್ಕೆ ಏನಾದ್ರು ಉಪಯೋಗಿಸ್ತಾರೆ ಸರ್? ಅಂದ್ರೆ ಸರ್, ಕೆಲವೊಂದು ಪ್ರದೇಶಗಳಲ್ಲಿ ಪುದೀನಾದ ಬದಲಾಗಿ, ಇದು ಮಿಂಟ್ ಫ್ಯಾಮಿಲಿ ಸರ್, ಪುದೀನಾದ ಬದಲಾಗಿ ಇದನ್ನು ವಾಪರಿಸ್ತಾರೆ ಸರ್. ಮತ್ತೆ ಇದ್ರದ್ದು ಏನ್ ಮಾಡ್ತಾರ ಅಂದ್ರೆ ಸರ್, ತಂಬುಳಿ ಚಟ್ನಿ, ಒಳ್ಳೆ ಸ್ವಾದ ಆಗ್ತದೆ ಸರ್. ಇದರ ಸ್ವಾದಕರವೂ ಹೌದು, ಪಚನಕ್ಕೂ ಹೌದು. ಇದು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹುರಿದು ಇದನ್ನ ತಂಬುಳಿ ಮಾಡಬಹುದು ಅಥವಾ ಚಟ್ನಿ ಮಾಡಬಹುದು ಸರ್. ಮತ್ತೆ ಇದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮನೆಗಳಲ್ಲಿ ಎಲ್ಲಿ ಇನ್ನೂ ದೊಡ್ಡ ಆಗ್ತದೆ ಸರ್, ಸಣ್ಣದಿದೆ ಗಿಡ ಇದು. ಇದರದ್ದು ಭಜಿ ಅಥವಾ ಪಕೋಡ ಅಂತೀವಿ ಸರ್. ಇದರದ್ದು ಅಜವಾನ್ದು ಎಲ್ಲಿ ಭಜಿ ಬಹಳ ಟೇಸ್ಟ್ ಸರ್. ಹೌದು, ತುಂಬಾ ರುಚಿಕರ, ಸ್ವಾದಿಷ್ಟ, ಸ್ವಾದಿಷ್ಟ ಸರ್. ಈ ಅಜವಾನ್ ಗಿಡದಲ್ಲಿ ಎ ಜೀವಸತ್ವ ಮತ್ತು ಸಿ ವಿಟಮಿನ್ ಸರ್, ಇದರಿಂದ ಸಂಪತ್ತು ಎಲ್ಲ ಭರ್ಪೂರ್ ಇದೆ ಸರ್. ಹೀಗಾಗಿ ಇದು ಮುದುಕರಿಂದ ಹಿಡ್ಕೊಂಡು ಮಕ್ಕಳವರೆಗೂ ಯಾವ ಅಡ್ಡ ಪರಿಣಾಮ ಇಲ್ಲದಂತ ಅತ್ಯುತ್ತಮವಾದ ಜೀರ್ಣಕಾರಕ ಎಲೆ, ಜೀರ್ಣಕಾರಕ, ಪಚನಕಾರಕ. ಹೌದು ಸರ್, ಇದು ಜೀವಿಗೂ ಅತಿ ಸ್ವಾದಿಷ್ಟಕಾರಿ, ಆಮೇಲೆ ರುಚಿಕರ, ಜೊತೆಗೆ ಪಚನ ಕ್ರಿಯೆಗೆ ಸಹಾಯಕವಾಗಿರೋದ್ರಿಂದ ಎಷ್ಟೇ ಮಕ್ಕಳು ಆಸೆಪಟ್ಟರು ಅದನ್ನು ತಿಂದರೂ ಕೂಡ ಅಪಚನ ಆಗೋ ಭಯ ಇರೋದಿಲ್ಲ. ಅಥವಾ ಏನೇ ತಿಂದಾಗ ಇದರ ಎಲೆಯ ಸತ್ವವನ್ನು ಅಥವಾ ಎಲೆಯ ರಸವನ್ನು ಕುಡಿಸಿದರೆ ಆ ಅಜೀರ್ಣವೂ ಕೂಡ ಜೀರ್ಣವಾಗಲು ಸಹಾಯಕ ಆಗ್ತದೆ. ಸಂಸ್ಕೃತ ಭಾಷೆಯಲ್ಲಿ ಕರ್ಪೂರ ಒಲ್ಲಿ ಅಂತಾರೆ ಸರ್. ಆಮೇಲೆ ಇದಕ್ಕೆ ಮೆಕ್ಸಿಕನ್ ಮಿಂಟ್ ಅಂತಾರೆ ಸರ್, ಇಂಡಿಯನ್ ಬೋರಾಜ್ ಮೆಕ್ಸಿಕನ್ ಮಿಂಟ್ ಅಂತ ಹೇಳಿದ್ರೆ ಆಂಗ್ಲ ಭಾಷೆ ಹೆಸರು ಸರ್. ಇದು ಮುಂಚೆಯಿಂದಲೂ ಸರ್ ಮನೆಯಲ್ಲಿ ಯಾರಿಗಾದ್ರೂ ಪಿತ್ತಗಂಧೆ ಅಂತ ಹೇಳ್ತಾವಲ್ಲ ಸರ್. ಹೌದು, ಪಿತ್ತಗಂಧೆ. ಹಾ ಸರ್,
ಅವು ಕೆಂಪು ಕೆಂಪು ಪಿತ್ತಗಂದೆ ಎದ್ದಾಗ ಈ ಅಜವಾನದ ಎಲೆಯ ರಸವನ್ನು ಹಿಂಡಿದ ರಸ ಬಂದ್ಬಿಡುತ್ತೆ ಸರ್ ಆ ರಸದಲ್ಲಿ ಅರಿಶಿಣವನ್ನು ಸೇರಿಸಿ ಅದನ್ನು ನಾನು ಲೇಪನ ಮಾಡಿದ್ರೆ ಐದು ನಿಮಿಷದಲ್ಲಿ ಅದರ ಪರಿಣಾಮವನ್ನು ಕಂಡು ಬಂತು ಪಿತ್ತಗಂದೆಗಳು ಪಿತ್ತಗಂದೆ ಕರಿಗೆ ಹೋಗ್ಬಿಡುತ್ತೆ ಅಂದ್ರೆ ಇದು ಚರ್ಮ ರೋಗಕ್ಕೂ ಕೆಲಸಕ್ಕೆ ಬರುತ್ತೆ ಕೆಲಸಕ್ಕೆ ಬರ್ತದೆ ಕೆಲವೊಂದ್ಸಲ ಈ ಪಿತ್ತಗಾದ್ರೆ ಅನ್ನೋದು ಬಹಳ ಒಂಥರ ಇರಿಟೇಟ್ ಮಾಡ್ತದೆ ಒಂದ್ಸಲ ತುರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಡೀ ದೇಹವನ್ನ ತುರಿಸ್ತಾ ಇರ್ತಾರೆ ತುಂಬಾ ಒಂದು ಅರ್ಜೆಂಟ್ ಆಗಿ ವೈದ್ಯರಿಗೆ ಭೇಟಿಯಾಗಲು ಬಂದಿರ್ತಾರೆ ಅನೇಕ ಎಂಟಿ ಅಲರ್ಜಿಕ್ ಔಷಧಿಗಳನ್ನು ಕೊಟ್ಟಾಗ ಅದರ ಅಡ್ಡಪರಿಣಾಮಗಳು ಆಗ್ತವೆ ಆದ್ರೆ ಕಡಿಮೆ ಆಗುವಂತದ್ದು ಕಂಡು ಬರ್ತದೆ ಆದ್ರೆ ಅಡ್ಡಪರಿಣಾಮಗಳಿಲ್ಲದೆ ಇರುವಂತಹ ಔಷಧವನ್ನ ಬಳಸೋದ್ರಲ್ಲಿ ಜಾಣತನ ಇದೆ ಮತ್ತೆ ಇದು ಪಿತ್ತಗಂಧಿಗೆ ಆ ರೀತಿ ಉಪಯೋಗ ಮಾಡೋದು ಸರ್ ಈ ಕಜ್ಜಿ ತುರಿಕೆ ಏನಿರ್ತಾರೆ ಸರ್ ಅಂತ ಸಮಯದಲ್ಲಿ ಎದೆ ಎಲೆಗಳನ್ನ ಸ್ವಲ್ಪ ಕೆಂಡದ ಮೇಲೆ ಅಥವಾ ಗ್ಯಾಸಿನ ಮೇಲೆ ಬಾಡಿಸ್ಬೇಕು ಸರ್ ಬಾಡಿಸಿ ಅದರಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಬೆಣ್ಣೆ ಸರ್ ಕಲಿಸಿದಾಗ ಅದೊಂಥರ ಕ್ರೀಮ್ ತರ ಕ್ರೀಮ್ ಅದು ನಾವು ಕಜ್ಜಿ ತುರಿಕೆ ಏನಿರ್ತಾವಲ್ಲ ಸರ್ ಅಂತವಕ್ಕೆಲ್ಲ ಅದನ್ನ ಎಷ್ಟು ಸರಳ ರೂಪದಲ್ಲಿ ಸಹಜವಾಗಿ ಮಾಡಿಕೊಳ್ಳಬಹುದಾಗಿದೆ ನೋಡಿ ಅರಿಶಿಣ ಅನ್ನೋದು ಆಂಟಿ ಇನ್ಫೆಕ್ಟಿವ್ ಅಂತ ಹೇಳಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ಆಂಟಿ ಇನ್ಫೆಕ್ಟಿವ್ ಗುಣ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರಲ್ಲ ಯಾವುದೇ ರೀತಿಯ ವೂಂಡ್ಸ್ ಆಗಿದ್ರೆ ಅಥವಾ ಯಾವುದೇ ರೀತಿಯ ವ್ರಣಗಳಾಗಿದ್ರೆ ಮಾಯ್ತವೆ ಅನ್ನೋದು ನಮಗೆಲ್ಲ ಗೊತ್ತು ಅರಿಶಿಣ ಬೆಣ್ಣೆ ಆ ಆಯಿಂಟ್ಮೆಂಟ್ ಮಾಡೋದಕ್ಕಾಗಿ ಮೃದು ಮಾಡುವುದಕ್ಕಾಗಿ ಕೋಮಲತೆಯನ್ನು ಉಂಟು ಮಾಡುವುದಕ್ಕಾಗಿ ಒಂದು ಸಹಾಯಕವಾಗ್ತದೆ ಅಷ್ಟೇ ಅಲ್ಲದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತದೆ ಆ ಮಿಶ್ರಣ ನೋಡಿ ಈ ಈ ಒಂದು ದೊಡ್ಡ ಪತ್ರೆ ಎಲೆಗಳು ಸ್ವಲ್ಪ ಬಾಡಿಸಬೇಕು ಹಾಂ ಬಾಡಿಸಿ ಅದರ ನಂತರ ಬೆಣ್ಣೆ ಮತ್ತು ಅರಿಶಿಣವನ್ನು ಸೇರಿಸ್ಕೊಂಡು ಮನೆಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನೀವು ಆಯಿಂಟ್ಮೆಂಟ್ ಮಾಡ್ಕೋಬಹುದು ಅದೆಷ್ಟು ಖರ್ಚಾಗ್ತದ್ರಿ ದುಡ್ಡು ಉಳಿತು ಮತ್ತು ರೋಗಕ್ಕೆ ರೋಗಾನು ಗುಣಮುಖ ಆಗ್ತದೆ ಅಂದರೆ ವೈದ್ಯರ ಹತ್ತಿರ ಎಲ್ಲದಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಅಂತ ಅನ್ಸಲ್ವಾ ಇದು ಮುಂಚೆಯಿಂದಲೂ ಸರ್ ಎಲ್ಲ ನಾವು ಮಣ್ಣಿನ ಮಾಳಿಗೆ ಮನೆಗಳಿದ್ದಾಗೂ ಕೂಡ ಈ ಹಳೆಯ ಕೊಡ ಒಡೆದಾಗ ಅಥವಾ ಮಡಿಕೆಗಳಲ್ಲಿ ಅವಾಗ ಪಾಟ್ ಏನು ಇರಲಿಲ್ಲ ಸರ್ ಅದರಲ್ಲಿ ಗಿಡಗಳನ್ನ ಹಚ್ಚಿ ಕುಂಬಿಗಳ ಮೇಲೆ ಇಡ್ತಾ ಇದ್ರೆ ಇದು ಆಗಿರ್ಬೋದು ಚಾದೆಲೆ ಇರ್ಬೋದು ಮತ್ತು ಔಷಧಿ ಸಸ್ಯಗಳು ಸರ್ ಮತ್ತು ಚಾದೆಲೆ ಯಾವಾಗಲೂ ಹಾ ಸರ್ ಮತ್ತೆ ಇದಕ್ಕೆ ಇನ್ನೊಂದು ಯಾವ ನಮ್ಮ ಕಡೆ ಬಹಳ ಸರ್ ಇಲ್ಲಿ ನಾವು ನೋಡ್ತೀವಿ ಒಂಥರ ಅಲಂಕಾರಿಕವಾಗಿ ಕಾಣಿಸ್ತವೆ ಜೊತೆಗೆ ಅವರಿಗೆ ಸದ್ ಬಳಕೆಗೂ ಬರ್ತವೆ ಹೌದು ಸರ್ ಈಗ ಮಕ್ಕಳಿಗೆ ಹೊಟ್ಟೆ ನೋಯ್ತು ಸರ್ ನಮಗೆ ಹೊಟ್ಟೆ ನೋಯ್ತು ಅಥವಾ ಅಜೀರ್ಣ ಆಗಿದೆ ಹೊಟ್ಟೆ ಉಬ್ಬರ ಆಗಿದೆ ಅಥವಾ ಎದೆ ಒಂಥರ ಇದು ಆಗ್ತದೆ ಅಂತಂದಾಗ ಅವಾಗ ಇದೊಂದು ಮೂರು ನಾಲ್ಕು ಎಲೆಗಳನ್ನು ಸ್ವಲ್ಪ ಉಪ್ಪಿನ ಹರಳಿರ್ತಾವೆ ಸರ್ ಅದನ್ನು ನಾವು ಸೇರಿಸಿ ತಿಂದುಬಿಟ್ರೆ ಇದು ಕೂಡ ಐದು ನಿಮಿಷದಲ್ಲಿ ಪರಿಣಾಮಕಾರಿಯಾಗಿ ಆಗ್ತದೆ ಇವತ್ತಿನ ಕಾಲಮಾನದಲ್ಲಿ ಮಕ್ಕಳು ಸ್ವಲ್ಪ ಬಾಯಿಗೆ ರುಚಿ ಬಿತ್ತು ಅಂತ ಹೇಳಿ ಏನು ಬೇಕಾದನ್ನು ಸ್ವಲ್ಪ ಅತಿ ಅನ್ನೋ ಹಾಗೂ ಅಷ್ಟರ ಮಟ್ಟಿಗೆ ತಿಂದುಬಿಡ್ತಾರೆ ಅದು ತಿಂದಿದ ನಂತರ ಅವರಿಗೆ ಅಪಚನ ಆಗಿ ತುಂಬ ತೊಂದರೆ ಆಗ್ತದೆ ಅವಾಗ ತಂದೆ ತಾಯಿಗಳು ತುಂಬ ಗಾಬರಿ ಆಗಿಬಿಡ್ತಾರೆ ಗಾಬರಿ ಆಗೋ ಬದಲಲ್ಲಿ ಬದಲಾಗಿ ಮನೆಯಲ್ಲಿ ಈ ದೊಡ್ಡ ಪತ್ರೆಯನ್ನು ಸಾಕ್ಕೊಂಡು ಇದನ್ನೇ ಸರ್ ಹೇಳಿದ ಹಾಗೆ ನಾವು ಒಂದು ದಿನಬಳಕೆಯ ಒಂದು ಉಪಯುಕ್ತ ದ್ರವ್ಯವನ್ನು ಬಳಸಿದ್ದೇ ಆದರೆ ಮಕ್ಕಳಿಗೆ ಒಳ್ಳೆಯದೇ ಅಲ್ವಾ ಒಂಥರ ರುಚಿಯೂ ಹೌದು ಆಮೇಲೆ ಅವರಲ್ಲಿ ಆ ಅಭಿರುಚಿಯೂ ಉಂಟಾಗ್ತದೆ ನೀವು ನಿತ್ಯವಾಗಿ ಸುಮ್ಮನೆ ಊಟದ ನಂತರ ಮಕ್ಕಳಿಗೆ ಇದರ ರಸ ಕೊಟ್ಟರು ಕೂಡ ಅದು ಲಾಭಕಾರಿಯಾಗಿ ಪರಿಣಮಿಸ್ತದೆ ಆಮೇಲೆ ಸರ್ ಈಗ ಚೇಳು ಖಚಿತ ಅಂತ ತಿಳ್ಕೊರಿ ಸರ್ ಚೇಳಿನ ವಿಷ ಇಳಿಸುವಂಥ ಶಕ್ತಿ ಇದರಲ್ಲಿದೆ ಅದು ಈಗ ಕೆಲವೊಂದು ಕರಿಜಡಿಗೆ ಹುಳ ಅಥವಾ ಮೇಲೆ ಯಾವುದಾದ್ರೂ ಕ್ರಿಮಿಕೀಟಗಳೇನು ಕಚ್ತಾವೆ ಸರ್ ಅವಾಗೂ ಕೂಡ ಈ ರಸ ಹಚ್ಚಬಹುದು ಚೇಳು ಕಚ್ಚಿದಾಗ ಕೂಡ ಇದು ರಸ ನೋಡಿ ಅದು ವಿಷದ ಹೌದು ಚೇಳು ಆಮೇಲೆ ಆ ಚೇಳು ಕಚ್ಚಿಸ್ಕೊಂಡವ್ರಿಗೆ ಗೊತ್ತು ಅದ್ರ ನೋವು ಅಂಥ ಒಂದು ನೋವಿನ ಸ್ಥಿತಿಯಲ್ಲಿ ಅಥವಾ ಇವ್ರು ಹೇಳುವಂಥ ಈ ಬೆಲ್ಲದ ಮೇಲೆ ಕೊಡುವಂಥ ಕಡ್ಜುಟ್ಟಿಗೆ ಹುಳ ಆಗಲಿ ಇನ್ನೊಬ್ಬರ ಆಗಲಿ ಕಚ್ಚಿದಾಗ ತುಂಬ ನೋವು ತುಂಬ ಬಾವು ಅತಿಯಾಗಿ ಉರಿ ಉಂಟಾಗ್ತದೆ ಅಂಥ ಸಮಯದಲ್ಲಿ ಇದರ ಲೇಪ ಅದನ್ನು ಹೋಗಲಾಡಿಸ್ತದೆ ಅಥವಾ ಅದನ್ನು ಕಡಿಮೆ ಮಾಡ್ತದೆ ಅಂತಂದರೆ ಪರಿಣಾಮಕಾರಿಯಾಗಿ ಉಪಯೋಗ ನಾವು ಮಾಡ್ಕೋಬಹುದು ಆಮೇಲೆ ಇದರ ರಸವನ್ನು ನಾವು ಈ ರೀತಿ ಲೇಪಿಸಿಕೊಂಡ್ರೆ ಸರ್ ಸೊಳ್ಳೆಗಳು ಕೂಡ ಕಚ್ಚಿದ್ರು ಸರ್ ಅದರ ವಾಸನೆಗಾಗಿ ಅಥವಾ ಅದರ ತೀಕ್ಷ್ಣತೆ ಸೊಳ್ಳೆ ಕಚ್ಚದೆ
ಆಮೇಲೆ ಇದಕ್ಕೆ ಈಗ ಈಗಾದ್ರೆ ಈ ಸೊಳ್ಳೆ ಮಾರಕ ಔಷಧಿಗಳು ಏನು ಸಿಗ್ತವೆ ಆ ಕಂಪನಿಗಳೆಲ್ಲ ಬೀಗ ಹಾಕೊಳ್ಬೇಕಾಗತ್ತಲ್ಲ ಸರ್. ಇಲ್ಲ ಸರ್, ಆ ರೀತಿ ಸೊಳ್ಳೆ ನಿವಾರಕವಾಗಿ ನಾವು ನಮ್ಮ ಮನೆ ಅಂಗಳದಲ್ಲಿ ಬರಬೇಕಂತ ಇನ್ನೂ ಬೇರೆ ಬೇರೆ ಸಸ್ಯಗಳು ಸಾಕಷ್ಟು ಇದಾವೆ ಸರ್. ನಾವು ಈ ಹಿಂದೆ ಸಬ್ಜಾ ಕಾಮಕಸ್ತೂರಿ ಬಗ್ಗೆ ಮಾಡಿದಾಗ ಆ ವಿಷಯ ಹೇಳಿದೇವಲ್ಲ ಸರ್, ಅದು ಕೂಡ ಸೊಳ್ಳೆ ನಿವಾರಣೆ, ಇದು ಕಚ್ಚಿದ ನಿವಾರಣೆ ಮಾಡ್ತದೆ. ಆ ರೀತಿ ಇದು ಕೂಡ ಒಂದು ತನ್ನದೇ ಆದ ಒಂದು ವಿಶಿಷ್ಟ ಪರಿಮಳದಿಂದ ಸೊಳ್ಳೆಗೆ ಕಚ್ಚಲು ಬಿಡುವುದಿಲ್ಲ ಸರ್. ಅದು ಇಲ್ಲಿ ಒಂದು ತಪ್ಪು ಕಲ್ಪನೆ ಹಂಡಿದೆ ಸರ್. ಏನು ಅಂತಂದರೆ, ನಾವು ಮನೆಯ ಸುತ್ತಮುತ್ತಲು ತೋಟ ಮಾಡಿದ್ದೇ ಆದರೆ ಸೊಳ್ಳೆಗಳು ಹೆಚ್ಚಾಗ್ತವೆ ಅಂತ. ಆದರೆ ಸೊಳ್ಳೆಗಳು ಬರದೇ ಇರುವಂಥ ಸಸಿಗಳು ಕೂಡ ಆ ತೋಟಗಳಲ್ಲಿ ಹಚ್ಚಿ ನಾವು ಸೊಳ್ಳೆ ಕಡಿಮೆ ಬರುವ ಹಾಗೆ ಮಾಡಿಕೊಳ್ಳುವಲ್ಲು ನಮ್ಮ ಹತ್ರ ಕಾಮ ಕಸ್ತೂರಿ ಇದೆ, ತುಳಸಿ ಇದೆ, ಈ ದೊಡ್ಡ ಪತ್ರೆ ಇದೆ. ಇವು ಕೆಲವೊಂದು ಸಸ್ಯಗಳು ಸರ್ ಒಂಥರ ನಮಗೆ ಒಳ್ಳೆಯ ಗಾಳಿಯನ್ನು ಕೊಡ್ತವೆ ಮತ್ತು ಆ ಸೊಳ್ಳೆಗಳಲ್ಲಿ ಇರೋದಿಲ್ಲ ಸರ್. ಆಮೇಲೆ ಕ್ರಿಮಿಕೀಟಗಳ ಹಾವಳಿ ಕಡಿಮೆ ಆಗ್ತದೆ ಸರ್ ಅಲ್ಲಿ ಬರೋದು. ಆಮೇಲೆ ಇದು ಇನ್ನೊಂದಂದ್ರೆ ಸರ್, ಈ ಸ್ವಲ್ಪ ಮಂಡಿ ನೋವು ಇದು ಇದ್ದಾಗ ಇದರ ಎಲೆಗಳ ರಸವನ್ನು ನಾವು ಒಂದು ಅರ್ಧ ಕಪ್ನಷ್ಟು ತಗೋಬೋದು ಸರ್, ಒಂದು 25-30 ml ಅಥವಾ ಏನೂ ಬೇಡ ಕುಡಿಬೋದು ಸರ್, ಆರಾಮಾಗಿ ಏನೂ ತೊಂದರೆ ಇಲ್ಲ ಸರ್, ಕುಡಿಬೇಕು. ಹಾಂ, ಸ್ವಲ್ಪ ರಸ ಅಥವಾ ಏನೂ ಬೇಡ ಅಂದರೆ 8 ಎಲೆ ಹರ್ಕೊಂಡು ಸ್ವಲ್ಪ ಉಪ್ಪು, ಇದರಲ್ಲಿ ಉಪ್ಪು ಸೇರಿಸಿದ್ರೆ ಇದು ಟೇಸ್ಟ್ ಸರ್. ಇದು ಹಳ್ಳುಪ್ಪು ಅಥವಾ ಯಾವುದೇ ಉಪ್ಪು ತಗೊಂಡು ಅದನ್ನು ನೀವು ರಸ ಸೇವನೆ ಮಾಡೋದ್ರಿಂದ ಮಂಡಿ ನೋವುಗಳಲ್ಲಿ ಮೈಕೋ ನೋವಲ್ಲಿ ಪರಿಣಾಮಕಾರಿ. ಎರಡನೇದಾಗಿ ಸರ್, ಈ ರಸ ಏನಾಗ್ತದೆ, ಇದರಲ್ಲಿ ಅಗ್ದಿ ತೀಕ್ಷಣವಾಗಿ ರಸ ಹೊಂಟು ಬಿಡ್ತದೆ ಸರ್. ಇದು ಈ ರೀತಿ ರಸ ಬಂದ್ಬಿಡ್ತದೆ ಸರ್. ಇದು ಈ ರಸ ಬಂದಾಗ ಈ ರಸವನ್ನು ಅತ್ಯಂತ ರಸಭರಿತ, ಈ ರಸವನ್ನು ಈ ರೀತಿ ನಾವು ಮೊಣಕಾಲುಗಳಿಗೆ ಎಲ್ಲಿ ಬಾವಿದೆ ನೋವಿದೆ ಅಲ್ಲಿ ಲೇಪನ ಮಾಡಿದರೆ ನೋವು ಕಡಿಮೆ ಆಗ್ತದೆ ಸರ್. ಅಚ್ಛಾ, ನೋವು ನಿವಾರಕವಾಗಿಯೂ ಇದು? ಹೌದು ಹೌದು ಸರ್, ಹೌದು ಸರ್. ಆ್ಯಂಟಿ ಇನ್ಫ್ಲಾಮೇಟ್ರಿ ಆ್ಯಂಡ್ ಅನಾಲ್ಜಿಸಿಕ್. ಆಮೇಲೆ ಇದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಹೊಟ್ಟೆಗಳಲ್ಲಿ ಹುಳುಗಳ ನಿವಾರಣೆ ಆಗ್ತಂತೂ ಹೇಳ್ತಾರೆ ಸರ್. ಈ ಅಜವಾನ್ ಕ್ರಿಮಿ ರೋಗ ಉಂಟಾಗೋದಿಲ್ಲ. ಹೌದು ಸರ್, ಹೌದು ಸರ್. ಹೀಗಾಗಿ ಆ್ಯಂಟಿ ಹೆಲ್ಮೆಂಥಿಯಾಸಿಸ್ ಆಗಿ ಉಪಯೋಗ ಆಗ್ತದೆ. ಅದು ರೌಂಡ್ ವರ್ಮು, ರಿಂಗ್ ವರ್ಮು, ಪಿನ್ ವರ್ಮು, ಹುಕ್ ವರ್ಮು ಅಂತ ಅನೇಕ ವರ್ಮ್ ಇನ್ಫೆಸ್ಟೇಷನ್ ಆಗ್ತವೆ ಮಕ್ಕಳಲ್ಲಿ. ಹೆಚ್ಚು ಇಲ್ಲ ಹೈಜಿನಿಕ್ ಕಂಡೀಷನ್ದಿಂದ ಅಥವಾ ಮಕ್ಕಳು ಆಟ ಆಡುವಾಗ ಏನಾದರೂ ಮುಟ್ಟಿರ್ತಾರೆ ಅದನ್ನೇ ಬಾಯಲ್ಲಿ ಹಾಕೊಳ್ತಾರೆ, ಅದ್ರ ಕಡೆಯಿಂದನೇ ಅದು ಓರೋ ಫಿಕಲ್ ಒಂಥರ ಹೈಜಿನಿಕ್, ಇದರಿಂದ ಇಲ್ಲ ಹೈಜಿನಿಕ್ ಕಡೆಯಿಂದ ಕ್ರಿಮಿಗಳು ಉಂಟಾಗೋದು ಸಹಜ. ಅಂಥದ್ರಲ್ಲಿ ಕ್ರಿಮಿ ಆಗಿದೆ ಅಂತ ಹೇಳಿ ಮಗುವಿಗೆ ಅನಿಸಿದರೆ ಇದರ ಒಂದು ಸೇವನೆಯಿಂದ ಕ್ರಿಮಿಗಳನ್ನು ಕೂಡ ಕ್ರಿಮಿಘ್ನವಾಗಿ ಕೂಡ ಇದು ಉಪಯೋಗ ಆಗ್ತದೆ. ಇದು ಮನೆಗಳಲ್ಲಿ ಸರ್, ನೀವು ಪಾಟ್ನಲ್ಲಿ ನೆಲ ಯಾಕಂದ್ರೆ ಭೂಮಿ ಮೇಲೆ ಸರ್ ಬೆಳೆಸೋದು ಭಾಳ ಸುಲಭ ಸರ್. ಈ ಎಲೆಯನ್ನು ಹೀಗೆ ಊರುವುದರಿಂದ ಅಥವಾ ಈ ಕಾಂಡ ಏನಿದೆ ಸರ್ ಇದು ಇಷ್ಟೇ ಊರಿಬಿಟ್ರೆ ಇದು ನಿಮಗೆ ಏನೂ ಕೇಳೋದಿಲ್ಲ, ಆರಾಮವಾಗಿ ಎದ್ದು ಬಿಡ್ತದೆ ತಾನೇ. ಹಾಂ, ಬೆಳೆದು ಬಿಡ್ತದೆ. ಹೌದು ಸರ್, ಸಹಜವಾಗಿ ಸರಳವಾಗಿ ಬೆಳೆಸುವಂಥ ರೀತಿ. ಹೌದು, ಇಷ್ಟು ತೆಗೆದುಕೊಂಡು ಬಿಟ್ಟರೆ ಸಾಕು. ಹೌದು ಸರ್, ಒಂದು ಅಥವಾ ಹಿಂಗೆ ಎಲೆ ಊರಿದ್ರೂ ಬೆಳೀತದೆ ಸರ್. ಹಾಂ, ಒಂದು ಎಲೆ ಕೂಡ ಸಾಕು ಅಂತಾರೆ ಸರ್. ಒಂದು ಎಲೆ ಕೂಡ ಹಚ್ಚಿಬಿಟ್ರೆ ಮನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳೆದು ನಿಂತದೆ. ಆಮೇಲೆ ಇದರಲ್ಲಿ ನೀರೇ ನೀರಿನ ಅಂಶನೇ ಹೆಚ್ಚಾಗಿದೆ, ತುಂಬ ರಸಭರಿತವಾದಂತಹ ಒಂದು ಎಲೆಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ. ಅದಕ್ಕೆ ಸರ್ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಆಹಾರವೇ ಔಷಧಿಯ ರೂಪದಲ್ಲಿ ಆಗಬೇಕಾದರೆ ಇಂಥ ಸಣ್ಣ ಪುಟ್ಟ ನಮಗೆ ಕಾಣದಾಗ ನೋಡಿದಾಗ ಏನಾಗ್ತದೆ ಅದರಲ್ಲಿ ಏನಿರುತ್ತೆ ಅನಿಸ್ತದೆ ಸರ್. ಹೀಗಾಗಿ ಇಂಥ ಒಂದು ಸಸ್ಯಗಳನ್ನು ನಾವು ಮನೆ ಅಂಗಳದಲ್ಲಿ ಪಾಟ್ನಲ್ಲಿ ಬೆಳೆಸ್ಕೊಂಡಾಗ ನಮಗೆ ಆಪತ್ಕಾಲದಲ್ಲಿ ಒಂದು ವೈದ್ಯರ ನೀಡುವಂಥ ಒಂದು ಸಣ್ಣ ಕೆಲಸವನ್ನು ಇದು ಮಾಡ್ತದೆ ಸರ್ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮ. ಆಮೇಲೆ ವೈದ್ಯರಿಗೂ ಕೂಡ ಅತ್ಯಂತ ಸಹಾಯಕಾರಿ. ಹೌದು ಸರ್, ವೈದ್ಯರಿಗೆ ಅಸ್ತ್ರಗಳೆಂದ್ರೆ ಸಸ್ಯಗಳು. ಇವತ್ತು ಆ ಸಸ್ಯಗಳತ್ತ ನಾವೆಲ್ಲ ಒಲಿದ್ದೇವೆ. ಮಾನ್ಯರೇ, ಹಿತ್ತಲ ಗಿಡ ಮದ್ದಲ್ಲ ಎಂದು ತಿಳಿಯಬೇಡಿ. ಅದು ಮುದ್ದು ಮುದ್ದಾಗಿ ಬೆಳೆಸಿ ಮುದ್ದು ಮುದ್ದು ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೂ ಅಬಾಲ ವೃದ್ಧರು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಬಹುದಾದ ಈ ಸಸ್ಯವನ್ನು ತಾವು ತೆಗೆದುಕೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮಂಗಳ ಹಾಕ್ತೇನೆ.